ರಾಯಚೂರು ನಗರದಲ್ಲಿ ನಡೆಯುತ್ತಿರುವ ಏಮ್ಸ್ ಹೋರಾಟಕ್ಕೆ ಬೆಂಬಲಿಸಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲ ಬಾಬುರಾವ್ ಶೇಗುಣಸಿ ನೇತೃತ್ವದಲ್ಲಿ ನೂರಾರು ವಿದ್ಯಾರ್ಥಿಗಳು ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿ ರಾಯಚೂರಿಗೆ ಏಮ್ಸ್ ಬೇಕೇ ಬೇಕು ಎಂದು ಘೋಷಣೆಗಳನ್ನು ಕೂಗಿದರು. ನಂತರ ಮಾತನಾಡಿದ ಶೇಗುಣಸಿಯವರು, ಏಮ್ಸ್ ಎಂಬುದು ಬರೀ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದಲ್ಲ, ಅದರಿಂದ ಶಿಕ್ಷಣ ಇಲಾಖೆ, ಸಾರಿಗೆ ಇಲಾಖೆ ರೈತರಿಗೆ, ವೃದ್ಧರಿಗೆ, ಪುರುಷರಿಗೆ ಮತ್ತು ಮಹಿಳೆಯರಿಗೆ ಸಾಕಷ್ಟು ಲಾಭದಾಯಕವಾಗಲಿದೆ. ಅಲ್ಲದೆ ಏಮ್ಸ್ ರಾಯಚೂರಿನಲ್ಲಿ ಸ್ಥಾಪಿಸುವುದರಿಂದ ಜಿಲ್ಲೆಯ ಜೊತೆಗೆ ಸರ್ಕಾರಕ್ಕೆ ಲಾಭ ಮತ್ತು ಕೀರ್ತಿ ಬರುತ್ತದೆ ಎಂದು ತಿಳಿಸಿದರು. ಏಮ್ಸ್ ಅನ್ನೋದು ಶಿಕ್ಷಣ ಮತ್ತು ಆರೋಗ್ಯ, ಸಾಮಾಜಿಕ ಆರ್ಥಿಕತೆ ಅಭಿವೃದ್ಧಿಯ ಸಂಕೇತ. ಕೇವಲ ಏಮ್ಸ್ ಅನ್ಕೊಂಡ್ರೆ ಹಾಸ್ಪಿಟಲ್ ಬರಂಗಿಲ್ಲ, ಅಲ್ಲಿ ಉನ್ನತವಾದ ಮೆಡಿಕಲ್ ಕಾಲೇಜ್ ಬರುತ್ತೆ, ನರ್ಸಿಂಗ್ ಕಾಲೇಜ್ ಬರುತ್ತೆ, ಪ್ಯಾರಾಮೆಡಿಕಲ್ ಕಾಲೇಜ್ ಬರುತ್ತೆ. ಅವರಿಗೆ ಒಂದು ಪೂರಕವಾಗಿ ಏನಾಗ್ತಾವೆ ಅಂದರೆ, ಒಂದು ಕಾರ್ಡಿಯಾಕದ ಹೃದಯ ಸಂಬಂಧಿ ಆಗಿರ್ಬೋದು, ಕ್ಯಾನ್ಸರ್ದಾಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಆರ್ಥೋಪೆಡಿಕ್ ಆಗಿರ್ಬೋದು, ಗೈನಿಕರ್ದು ಅಂತ ನೂರಾರು ಇಲಾಖೆಗಳು ಬರ್ತವೆ. ಅದು ಬರೋದರಿಂದ, ಏಮ್ಸ್ ಬರೋದರಿಂದ 60-70 ಸಾವಿರ ಕೋಟಿ ಬಜೆಟ್ಟು 5 ವರ್ಷ ಖರ್ಚು ಮಾಡಬೇಕಾದ ಒಂದು ಆ್ಯಕ್ಟ್ ಇದೆ. ವಿದ್ಯಾರ್ಥಿಯೋರ್ವ ಮಾತನಾಡಿ, ಕಳೆದ 57 ದಿನಗಳಿಂದ ನಡೆಯುತ್ತಿರುವ ಏಮ್ಸ್ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸದೇ ಇರುವುದು ಜಿಲ್ಲೆಯ ಜನರಿಗೆ ಬೇಸರ ಉಂಟು ಮಾಡಿದೆ. ಕಳೆದ ಬಾರಿ ಐಐಟಿಗಾಗಿ ಸಾಕಷ್ಟು ಹೋರಾಟ ಮಾಡಿದರೂ ಕೂಡ ಐಐಟಿ ನಮ್ಮ ಕೈ ತಪ್ಪಿ ಹೋಯಿತು. ಅದರಂತೆ ಈಗಲೂ ಜಿಲ್ಲೆಗೆ ಮೋಸ ಮಾಡದೆ ಏಮ್ಸನ್ನು ನಮ್ಮ ರಾಯಚೂರಿಗೆ ನೀಡಬೇಕಾಗಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದನು. ಜಾಬ್ ಇಲ್ಲದೆ ನರ್ಸಿಂಗ್ ಮುಗಿಸ್ಬಿಟ್ಟು, ಪ್ಯಾರಾಮೆಡಿಕಲ್ ಮುಗಿಸ್ಬಿಟ್ಟು ಮನೆಯಲ್ಲಿ ಕುಂತಿದ್ದಾರೆ. ಅವರಿಗೆ ಜಾಬ್ ಸಲುವಾಗಿ ಮತ್ತು ಇಲ್ಲಿ ನಮ್ಮ ಭಾಗದಲ್ಲಿ ನೂರಾರು ಸಮಸ್ಯೆಗಳಿಂದ, ಅಂದರೆ ನೂರಾರು ರೋಗಗಳಿಂದ ಜನರು ಬಳಲುತ್ತಿದ್ದಾರೆ. ಆದ ಕಾರಣ ನಮಗೆ ಏಮ್ಸ್ ಬಂದರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಾನು ಮನವಿಯನ್ನು ಮಾಡಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ಕಾಲೇಜಿನ ಉಪನ್ಯಾಸಕರುಗಳು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು.